ನಮಸ್ಕಾರ ಸ್ನೇಹಿತರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ ನಾನು ಅಶೋಕ್ ಕುಮಾರ್ ನಾಯ್ಕ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆರ್ ಟಿ ಒ ಎಕ್ಸಾಮ್ ಡ್ರೈವಿಂಗ್ ಲೈಸೆನ್ಸ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಒಂದು ಮಾದರಿ ಎಕ್ಸಾಮ್ ಜೊತೆಗೆ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಕ್ವಶನನ್ನು ಅಟೆಂಪ್ಟ್ ಮಾಡಿ ಹದಿನೈದಕ್ಕೆ ಮಿನಿಮಮ್ ನೀವು ಹತ್ತನ್ನು ಪಡಿಬೇಕಾಗತ್ತೆ ಹಾಗಾದರೆ ಆರ್ ಟಿ ಒ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನಿರ್ದೇಶನಗಳು ಫ್ರೆಂಡ್ಸ್ ಪರೀಕ್ಷೆಯು ಸಂಚಾರದ ನಿಯಮ ಸಂಚಾರದ ನಿಯಮಗಳು ಮತ್ತು ನಿಬಂಧನೆಗಳು ಹಾಗೂ ಸಂಚಾರಿ ಸಂಕೇತ ವಿಷಯಗಳನ್ನು ಒಳಗೊಂಡಿರುತ್ತದೆ ಎಲ್ಲ ಸಿಂಬಾಲ್ಸು ರೂಲ್ಸ್ ಏನಿರುತ್ತಲ್ಲ ಟ್ರಾಫಿಕ್ ರೂಲ್ಸು ಅದ್ರ ಬಗ್ಗೆನೇ ಕ್ವಶನ್ಸ್ ಇರುತ್ತೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಕೇಳಿರುವ ಹದಿನೈದು ಪ್ರಶ್ನೆಗಳಲ್ಲಿ ಹತ್ತಕ್ಕೆ ಸರಿಯಾಗಿ ಉತ್ತರಿಸಬೇಕು ಹದಿನೈದು ಕ್ವಶನ್ ಇರುತ್ತೆ ಒಂದು ಕ್ವಶನಿಗೆ ಒನ್ ಮಿನಿಟ್ ಟೈಮ್ ಇರುತ್ತೆ ಆ ಟೈಮ್ನಲ್ಲಿ ನೀವು ಆನ್ಸರ್ ಮಾಡಬೇಕಾಗತ್ತೆ ಪ್ರತಿ ಪ್ರಶ್ನೆಗೆ ಉತ್ತರಿಸಲು ಅರವತ್ತು ಸೆಕೆಂಡ್ಗಳು ಕಾಲಾವಕಾಶ ಕಾಲಾವಕಾಶವಿರುತ್ತೆ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಎಕ್ಸಾಮನ್ನು ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಈ ಚಿಹ್ನೆಯನ್ನು ಏನನ್ನು ಸೂಚಿಸುತ್ತದೆ ನಮಗೆ ಮೂರು ಆಪ್ಷನ್ಸ್ ಇದೆ ಆಪ್ಷನ್ ಒಂದು ಕಿರಿದಾದ ರಸ್ತೆ ಮುಂದಿದೆ ಆಪ್ಷನ್ ಎರಡು ಅಪಾಯಕಾರಿ ಹಳ್ಳ ಆಪ್ಷನ್ ಮೂರು ದೋಣಿ ಬಳಕೆ ಈ ಆಪ್ಷನ್ನಿಂದ ಯಾವ ಸೂಟೇಬಲ್ ಆಪ್ಷನ್ ಇದೆ ಅಂತ ನಾವು ಗೆಸ್ ಮಾಡಿಬಿಟ್ಟು ನಾವು ಅದರ ಮೇಲೆ ಟಿಕ್ ಮಾಡಿದ್ರೆ ನಿಮ್ಮ ಕರೆಕ್ಟ್ ಆಗಿದ್ದರೆ ಇಲ್ಲಿ ಗ್ರೀನ್ನಲ್ಲಿ ಒಂದು ನಿಮ್ಮ ನಂಬರ್ ಇನ್ಕ್ರೀಸ್ ಹೋಗುತ್ತೆ ತಪ್ಪಾಗಿದ್ದರೆ ರೆಡ್ನಲ್ಲಿ ಬರುತ್ತೆ ಇಲ್ಲೇ ಆನ್ಲೈನ್ ಆನ್ ದ ಸ್ಪಾಟ್ ನೀವು ಅನ್ಸರನ್ನು ನೀವು ತಿಳ್ಕೊಬೋದು ಈ ಸಿಂಬಲ್ ಏನು ಸೂಚ ಸೂಚಿಸುತ್ತದೆ ಅಂದರೆ ಕಿರಿದಾದ ರಸ್ತೆ ಮುಂದಿದೆ ಇದು ತಪ್ಪಾಗಿದೆ ಅಪಾಯಕಾರಿ ಹಳ್ಳ ಇದು ಕರೆಕ್ಟಾಗಿದೆ ದೋಣಿ ಬಳಕೆ ಕೂಡ ತಪ್ಪಾಗಿದೆ ಆದ್ದರಿಂದ ಆಪ್ಷನ್ ಎರಡನ ಮೇಲೆ ಕ್ಲಿಕ್ ಮಾಡಿ ಮಾಡಿದ ಮೇಲೆ ಮುಂದಿನ ಪ್ರಶ್ನೆ ನೋಡಿ ಕರೆಕ್ಟಾಗಿದೆ ಪ್ರಶ್ನೆ ಎರಡು ಈ ಚಿಹ್ನೆ ಈ ಚಿಹ್ನೆ ಏನು ಸೂಚಿಸುತ್ತದೆ ಆಪ್ಷನ್ ಒಂದು ಮುಂದೆ ಸೇತುವೆ ಇದೆ ಆಪ್ಷನ್ ಎರಡು ಮುಂದೆ ದೋಣಿ ಬಳಕೆ ಇದೆ ಆಪ್ಷನ್ ಮೂರು ಉಪಹಾರ ಗೃಹ ಮುಂದಿದೆ ಈ ಸಿಂಬಲ್ ನಮಗೆ ಆಪ್ಷನ್ ಎರಡು ಕಾಣಿಸುತ್ತೆ ಮುಂದೆ ದೋಣಿ ಬಳಕೆ ಇದೆ ಅಂದೆ ಅದರಿಂದ ಆಪ್ಷನ್ ಎರಡನ್ನು ಸೆಲೆಕ್ಟ್ ಮಾಡಿಬಿಟ್ಟು ಮುಂದೆ ಪ್ರಶ್ನೆ ಮಾಡಿದ ಮೇಲೆ ನೋಡಿ ಕರೆಕ್ಟಾಗಿದೆ ಪ್ರಶ್ನೆ ಮೂರು ಒಂದು ವಾಹನವು ಮಾನವರಹಿತ ಅನ್ಗಾರ್ಡೆಡ್ ರೈಲ್ವೆ ಕ್ರಾಸಿಂಗನ್ನು ಸಮೀಪಿಸಿದ್ದು ಕ್ರಾಸು ಮಾಡುವ ಮೊದಲು ವಾಹನ ಚಾಲಕನು ಮಾಡಬೇಕಾದದ್ದು ಇಲ್ಲಿ ಮೂರು ಆಪ್ಷನ್ ಇದೆ ವಾಹನವನ್ನು ಎಡಬದಿಯಲ್ಲಿ ನಿಲ್ಲಿಸಿ ವಾಹನದಿಂದ ಇಳಿದು ರೈಲ್ವೆ ಹಳಿ ಹತ್ತಿರ ಹೋಗಿ ಯಾವುದೇ ರೈಲು ಅಥವಾ ಟ್ರಾಲಿ ಎಂದು ಖಚಿತಪಡಿಸಿಕೊಳ್ಳಬೇಕು ಆಪ್ಷನ್ ಎರಡು ಹಾರನ್ ಮಾಡಿ ಅಷ್ಟು ವೇಗವಾಗಿ ರೈಲ್ವೆ ಟ್ರ್ಯಾಕನ್ನು ದಾಟುವುದು ಆಪ್ಷನ್ ಮೂರು ರೈಲು ಹೋಗುವವರಿಗೆ ಕಾಯುವುದು ನೋಡಿ ಆಪ್ಷನ್ ಯಾವ ಕರೆಕ್ಟ್ ಆಗಿದೆ ಅಂತ ನಾವು ಇಲ್ಲಿ ಕೆಸ್ ಮಾಡಬೇಕಾಗುತ್ತೆ ಪ್ರಶ್ನೆ ಇನ್ನೊಮ್ಮೆ ನೋಡಿ ಒಂದು ವಾಹನವನ್ನು ಮಾನವರಹಿತ ಅನ್ಗಾರ್ಡೆಡ್ ರೈಲ್ವೆ ಕ್ರಾಸಿಂಗನ್ನು ಸಮೀಪಿಸೋದು ಕ್ರಾಸು ಮಾಡುವ ಮೊದಲು ವಾಹನ ಚಾಲಕ ಮಾಡಬೇಕಾಗದು ಆಪ್ಷನ್ ಕರೆಕ್ಟಾಗಿದೆ ಅಂತ ಆಪ್ಷನ್ ಒನ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಆಗಿದೆ ಪ್ರಶ್ನೆ ನಾಲ್ಕು ಈ ಸಂಚಾರಿ ಚಿಹ್ನೆ ಏನನ್ನು ಸೂಚಿಸುತ್ತದೆ ನೋಡಿ ಮೊನ್ನೆದು ಕಡ್ಡಾಯವಾಗಿ ಹಾರನ್ ನಿಷೇಧಿಸಿದೆ ಕಡ್ಡಾಯವಾಗಿ ಹಾರನ್ ಮಾಡಿ ಅವಶ್ಯವಿದ್ದಲ್ಲಿ ಹಾರನ್ ಮಾಡಿ ಆಪ್ಷನ್ ಒಂದು ಕಡ್ಡಾಯವಾಗಿ ಹಾರನ್ ನಿಷೇಧಿಸಿದೆ ನೋಡಿ ನಿಮ್ಮ ನಾಲ್ಕು ಕರೆಕ್ಟ್ ಆಗಿದೆ ಪ್ರಶ್ನೆ ಐದು ಚಾಲಕನು ಸ್ಕೂಲ್ ಟ್ರಾಫಿಕ್ ಚಿಹ್ನೆಯನ್ನು ರಸ್ತೆಯಲ್ಲಿ ನೋಡಿದಾಗ ಏನು ಮಾಡಬೇಕಾದುದು ಚಾಲಕನು ಸ್ಕೂಲ್ ಟ್ರಾಫಿಕ್ ಚಿಹ್ನೆಯನ್ನು ರಸ್ತೆಯಲ್ಲಿ ನೋಡಿದಾಗ ವಾಹನವನ್ನು ನಿಲ್ಲಿಸಿ ಹಾರನ್ ಮಾಡಿ ಮುಂದೆ ಹೋಗುವುದು ವೇಗ ಕಡಿಮೆ ಮಾಡಿ ಜಾಗೃತದಿಂದ ಮುಂದೆ ಹೋಗೋದು ನಿರಂತರವಾಗಿ ಹಾರ್ ಮಾಡುತ್ತಾ ಮುಂದೆ ಹೋಗಿ ಯಾವುದು ಆಪ್ಷನ್ ಮೂರು ಆಪ್ಷನಲ್ಲಿ ಯಾವ ಕರೆಕ್ಟ್ ಇದೆ ಅಂತ ನಾವಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಚಾಲಕನು ಸ್ಕೂಲ್ ಟ್ರಾಫಿಕ್ ಚಿಹ್ನೆಯನ್ನು ಸ್ಕೂಲ್ ಟ್ರಾಫಿಕ್ ಚಿಹ್ನೆಯನ್ನು ರಸ್ತೆಯಲ್ಲಿ ನೋಡಿದಾಗ ವೇಗ ನನಗೆ ಆಪ್ಷನ್ ಎರಡು ಕರೆಕ್ಟ್ ಅನ್ನಿಸುತ್ತೆ ನೋಡೋಣ ಕರೆಕ್ಟಾಗಿ ಪ್ರಶ್ನೆ ಆರು ಸರಕು ಸಾಗಣೆ ವಾಹನದ ಹಿಂಬದಿಯಲ್ಲಿ ಇರಬಹುದಾದ ಸರಕಿನ ಗರಿಷ್ಠ ಉದ್ದದ ಮಿತಿ ಒನ್ ಆಪ್ಷನ್ ಒಂದು ಒನ್ನೂರ ಐವತ್ತು ಸೆಂಟಿಮೀಟರ್ ಆಪ್ಷನ್ ಎರಡು ಜೀರೋ ಸೆಂಟಿಮೀಟರ್ ಆಪ್ಷನ್ ಮೂರು ನೂರ ಇಪ್ಪತ್ತು ಸೆಂಟಿಮೀಟರ್ ಯಾವುದಿರ್ಬೋದು ಮೂರು ಆಪ್ಷನ್ನಲ್ಲಿ ಸರಕು ಸಾಗಣೆ ವಾಹನದ ಹಿಂಬದಿಯಲ್ಲಿ ಇರ್ಬೋದಕ್ಕೆ ನೋಡೋಣ ಆಪ್ಷನ್ ಒನ್ ಆಪ್ಷನ್ ಮೂರು ಹಾಕಿ ನೋಡೋಣ ತಪ್ಪಾಗಿದೆ ನೋಡಿ ಫ್ರೆಂಡ್ ತಪ್ಪಾಗಿದ್ದಕ್ಕೆ ಇಲ್ಲಿ ಕ್ರಾಸ್ ಬಂದಿತ್ತು ರಸ್ತೆ ಮಧ್ಯ ಪಥವು ಆಪ್ಷನ್ ಒಂದು ವಾಹನವನ್ನು ಹಿಂದಿಕ್ಕಿ ಮುಂದೆ ಸಾಗುವುದಕ್ಕಾಗಿ ದ್ವಿಚಕ್ರ ವಾಹನಗಳಿಗಾಗಿ ಗಂಟೆಗೆ ನಲವತ್ತು ಕಿಮಿ ವೇಗದ ಸಂಚಾರಕ್ಕೆ ರಸ್ತೆಯ ಮದ್ಯಪಥವು ಆಪ್ಷನ್ ಮೂರು ಅಂತ ಆಪ್ಷನ್ ಮೂರು ಇರ್ಬೋದು ಅಂತ ನನ್ನ ಕರೆಕ್ಟ್ ಕರೆಕ್ಟಾಗಿದೆ ಅಧಿಕೃತ ಅಧಿಕಾರಿಯಿಂದ ಒಂದು ವಾಹನವನ್ನು ವಶಪಡಿಸಿಕೊಳ್ಳಬಹುದಾದ ಸಂದರ್ಭ ಆಪ್ಷನ್ ಒಂದು ವಾಹನದ ಚಾಲ್ತಿಯಲ್ಲಿರುವ ನೋಂದಣಿ ಹಾಗೂ ಪರವಾನಗಿ ಇಲ್ಲದಿದ್ದಲ್ಲಿ ವಾಹನದ ಚಾಲ್ತಿಯಲ್ಲಿರುವ ವಿಮೆ ಇಲ್ಲದಿದ್ದಲ್ಲಿ ವೇಗ ಮಿತಿ ಮೀರಿದರೆ ನನಗೆ ಆಪ್ಷನ್ ಒಂದು ಸರಿ ಅನಿಸುತ್ತೆ ಕರೆಕ್ಟ್ ಆಗಿದೆ ಪ್ರಶ್ನೆ ಒಂಬತ್ತು ಸಂಚಾರ ದೀಪದ ನಿಯಂತ್ರಣದಲ್ಲಿರುವ ರಸ್ತೆಯ ಮಧ್ಯಂತರದಲ್ಲಿ ನೀವು ಯು ತಿರುವು ಪಡೆಯಲು ಇಚ್ಛಿಸಿದಲ್ಲಿ ಸಂಚಾರ ದೀಪದ ನಿಯಂತ್ರಣದಲ್ಲಿರುವ ರಸ್ತೆಯ ಮಧ್ಯಂತರದಲ್ಲಿ ನೀವು ಯು ತಿರುವು ಇಚ್ಛಿಸಿದಲ್ಲಿ ಆಪ್ಷನ್ ಒಂದು ಸಂಚಾರ ದೀಪ ಇಲ್ಲದ ಮತ್ತೊಂದು ಮಧ್ಯಂತರಕ್ಕೆ ಚಲಿಸುವುದು ಇವು ತಿರುವು ಪಡೆಯುವ ಮುನ್ನ ಟ್ರಾಫಿಕ್ ದೀಪ ಹಸಿರು ಬಣ್ಣ ತಿರುವರೆಗೂ ಕಾಯುವುದು ರಸ್ತೆ ಮಧ್ಯಂತರದಲ್ಲಿ ಪೊಲೀಸ್ ಸಿಬ್ಬಂದಿ ಇಲ್ ಇದ್ದಲ್ಲಿ ತಿರುವು ಪಡೆಯುವುದು ನನಗೆ ಆಪ್ಷನ್ ಎರಡು ಕರೆಕ್ಟ್ ಅನಿಸುತ್ತೆ ತಪ್ಪಾಗಿದೆ ಫ್ರೆಂಡ್ ಪ್ರಶ್ನೆ ಹತ್ತು ಶಾಲೆ ಹತ್ತಿರ ಆಟೋ ರಿಕ್ಷಾ ವಾಹನಗಳು ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಶಾಲೆ ಹತ್ತಿರ ಆಟೋ ರಿಕ್ಷಾಗಳು ನನಗೆ ಆಪ್ಷನ್ ಎರಡು ಅನಿಸುತ್ತೆ ನೋಡೋಣ ಕರೆಕ್ಟಾಗಿದೆ ಪ್ರಶ್ನೆ ಹನ್ನೊಂದು ಈ ಸ್ಥಳಗಳಲ್ಲಿ ಸ್ಥಳಗಳಲ್ಲಿ ವಾಹನ ನಿಲುಗಡೆ ನಿಲ್ಲಿಸಿದೆ ನಿಷೇಧಿಸಿದೆ ಆಪ್ಷನ್ ಒಂದು ಆಸ್ಪತ್ರೆ ಪ್ರವೇಶದ್ವಾರ ರಸ್ತೆಯ ಎಡಭಾಗ ಮಾರುಕಟ್ಟೆ ಪ್ರವೇಶ ನನಗೆ ಆಪ್ಷನ್ ಒಂದು ಅನಿಸುತ್ತೆ ಕರೆಕ್ಟ್ ಆಗಿದೆ ಆಪ್ ಪ್ರಶ್ನೆ ಹನ್ನೆರಡು ನೀವು ಕಿರಿದಾದ ಸೇತುವೆಯನ್ನು ಸಮೀಪಿಸುತ್ತಿರುವಾಗ ಮತ್ತೊಂದು ವಾಹನವು ಸೇತುವೆ ವಿರುದ್ಧ ಬದಿಯಿಂದ ಪ್ರವೇಶಿಸುತ್ತಿರುವಾಗ ನೀವು ಮಾಡಬೇಕಾದದ್ದು ಪ್ರಶ್ನೆ ಉತ್ತರ ಒಂದು ವೇಗವನ್ನು ಹೆಚ್ಚಿಸಿ ಆದಷ್ಟು ಶೀಘ್ರವಾಗಿ ಸೇತುವೆಯನ್ನು ದಾಟುವುದು ವಾಹನದ ಹೆಡ್ಲೈಟನ್ನು ಉರಿಸಿ ಸೇತುವೆಯನ್ನು ದಾಟುವುದು ಮುಂಬತ್ತು ಮುಂಬರುತ್ತಿರುವ ವಾಹನ ಸೇತುವೆಯನ್ನು ದಾಟುವವರಿಗೆ ಕಾದು ನಿಂತು ನಂತರ ಚಲಿಸುವುದು ನನಗೆ ಆಪ್ಷನ್ ಮೂರು ಕರೆಕ್ಟ್ ಅನಿಸುತ್ತೆ ಫ್ರೆಂಡ್ ಕರೆಕ್ಟ್ ಆಗಿಲ್ಲ ಪ್ರಶ್ನೆ ಹದಿಮೂರು ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಇಲ್ಲದಿದ್ದಾಗ ಪಾದಚಾರಿಗಳು ರಸ್ತೆಯ ಎಡಬಲದಲ್ಲೇ ನಡೆಯಬೇಕು ರಸ್ತೆಯ ಬಲಬಲ ಬಲ ಬದಿಯಲ್ಲಿ ನಡೆಯಬೇಕು ರಸ್ತೆ ಎರಡು ಬದಿಯಲ್ಲಿ ನಡೆಯಬಹುದು ಆಪ್ಷನ್ ಒಂದು ಕರೆಕ್ಟ್ ಅನಿಸುತ್ತೆ ತಪ್ಪಾಗಿದೆ ಫ್ರೆಂಡ್ ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ ಪ್ರಶ್ನೆ ಹದಿನಾಲ್ಕು ಹಿಂದೆ ಬರುವ ವಾಹನವನ್ನು ನಿಲ್ಲಿಸಲು ಸೂಚನೆ ಪ್ರಶ್ನೆ ಎರಡು ಉತ್ತರ ಎರಡು ಹಿಂಬದಿಯಿಂದ ಬರುವ ವಾಹನವನ್ನು ಮುಂದೆ ಹೋಗಲು ಸೂಚನೆ ಪ್ರಶ್ನೆ ಉತ್ತರ ಮೂರು ಮುಂದಿನಿಂದ ಬರುವ ವಾಹನವನ್ನು ನಿಲ್ಲಿಸಲು ಸೂಚಿ ಸೂಚನೆ ನನಗೆ ಆಪ್ಷನ್ ಒಂದು ಕರೆಕ್ಟ್ ಅನಿಸುತ್ತೆ ಫ್ರೆಂಡ್ ಕರೆಕ್ಟ್ ಆಗಿದೆ ಈ ಚಿಹ್ನೆ ಏನನ್ನು ಸೂಚಿಸುತ್ತದೆ ಉತ್ತರ ಒಂದು ಪೆಟ್ರೋಲ್ ಪಂಪ್ ಉತ್ತರ ಎರಡು ಆಟೋ ರಿಕ್ಷಾ ನಿಲುಗಡೆ ಉತ್ತರ ಮೂರು ಆಟೋ ರಿಕ್ಷಾ ನಿಲುಗಡೆ ನಿಷೇಧಿಸಿದೆ ನನಗೆ ಆಪ್ಷನ್ ಎರಡು ಕರೆಕ್ಟ್ ಅನಿಸುತ್ತೆ ಅಭಿನಂದನೆಗಳು ನೀವು ಚಾಲನಾ ಪರವಾನಗಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತೀರಿ ವಾಸ್ತವಿಕ ಪರೀಕ್ಷೆಯಲ್ಲಿ ಹೆಚ್ಚಿನ ಯಶಸ್ಸು ಕಾಣಲು ಹೆಚ್ಚು ಅಭ್ಯಾಸ ಮಾಡಿರಿ ಮುಂಚೆ ಮುಂದಿನ ಮೊದಲನೇ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಟ್ರಾಫಿಕ್ ರೂಲ್ಸ್ ಸಿಂಬಾಲನ್ನು ಕೊಟ್ಟಿದ್ದೀನಿ ಈ ಥರ ಎಕ್ಸಾಮನ್ನು ಡೈಲಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ಥರ ನೋಡಿ ವಿಡಿಯೋ ನೋಡಿ ಎಕ್ಸಾಮ್ ಆರಾಮಾಗಿ ಪಾಸ್ ಆಗ್ತೀರಾ ಫ್ರೆಂಡ್ಸ್ ಹಾಗಾದರೆ ನಾವು ಆನ್ಸರನ್ನು ವೆರಿಫೈ ಮಾಡೋಣ ಫ್ರೆಂಡ್ಸ್ ಪ್ರಶ್ನೆ ಒಂದೇದು ಉತ್ತರ ಅಪಾಯಕಾರಿ ಹಳ್ಳ ಕರೆಕ್ಟಾಗಿದೆ ಪ್ರಶ್ನೆ ಎರಡುದು ಮುಂದೆ ದೋಣಿ ಬಳಕೆ ಇದೆ ಅದೂ ಕರೆಕ್ಟಾಗಿದೆ ಪ್ರಶ್ನೆ ಮೂರು ಕರೆಕ್ಟಾಗಿದೆ ಪ್ರಶ್ನೆ ನಾಲ್ಕು ಆಗಿದೆ ಪ್ರಶ್ನೆ ಐದು ಕರೆಕ್ಟಾಗಿದೆ ಪ್ರಶ್ನೆ ಆರು ಸರಕು ಸಾಗಣೆ ವಾಹನದ ಹಿಂಬದಿಯಲ್ಲಿ ಇರಬಹುದಾದ ಸರಕಿನ ಗರಿಷ್ಠ ಉದ್ದದ ಮಿತಿ ನಮಗೆ ನಾವು ನಮ್ಮ ಉತ್ತರ ತಪ್ಪಾಗಿತ್ತು ಒನ್ ಇಪ್ ನೂರ ಇಪ್ಪತ್ತು ಸೆಂಟಿಮೀಟ್ರ್ ಅಂತ ಹೇಳಿದ್ದು ಸರಿ ಉತ್ತರ ಜೀರೋ ಸೆಂಟಿಮೀಟರ್ ಮತ್ತು ಉಳಿದಿ ತಪ್ಪಾಗಿದ್ದು ಅಷ್ಟೇ ನೋಡ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ಸಂಚಾರ ದೀಪದ ನಿಯಂತ್ರಣದಲ್ಲಿರುವ ರಸ್ತೆಯ ಮಧ್ಯಂತರದಲ್ಲಿ ನೀವು ಇವು ತಿರುವು ಪಡೆಯಲು ಇಚ್ಛಿಸಿದಲ್ಲಿ ನಮ್ಮ ಉತ್ತರ ಏನಿತ್ತು ಅಂದರೆ ಇವು ತಿರುವು ಪಡೆಯುವ ಮುನ್ನ ಟ್ರಾಫಿಕ್ ದೀಪ ಹಸಿರು ಬಣ್ಣಕ್ಕೆ ತಿರುವರಿಗೆ ಕಾಯುವುದು ಸರಿ ಉತ್ತರ ಏನದಂದ್ರೆ ರಸ್ತೆ ಮಧ್ಯಂತರದಲ್ಲಿ ಪೊಲೀಸ್ ಸಿಬ್ಬಂದಿ ಇದ್ದಲ್ಲಿ ತಿರುವು ಪಡೆಯುವುದು ನಾವು ಸೆಲೆಕ್ಟ್ ಮಾಡಿದೆಲ್ಲ ಕರೆಕ್ಟ್ ಆಗಿದೆ ಮತ್ತು ಇನ್ನೊಂದು ಇಲ್ಲಿ ಇದು ಇಲ್ಲೊಂದು ನೋಡಿ ರಸ್ತೆಯಲ್ಲಿ ಪಾದಚಾರಿ ಮಾರ್ಗ ಇಲ್ಲದಿದ್ದಾಗ ಪಾದಚಾರಿಗಳು ರಸ್ತೆ ಎಡಬಲದಲ್ಲೇ ನಡೆಯಬೇಕಂತ ನಮ್ಮ ಉತ್ತರ ಇತ್ತು ಸರಿ ಉತ್ತರ ಏನಂದರೆ ಬಲ ಬದಿಯಲ್ಲಿ ನಡೆಯಬೇಕು ಇದು ಸರಿಯಾದ ಉತ್ತರ ಉಳಿದಲ್ಲ ಸರಿಯಾಗಿದೆ ನೋಡಿ ಫ್ರೆಂಡ್ಸ್ ನಾವು ಹದಿನೈದಕ್ಕೆ ಹನ್ನೆರಡು ಅಂಕ ಪಡೆದಿದ್ದೆವು ಇನ್ನು ಇನ್ನೂ ನಾವು ವಿಡಿಯೋ ಎಲ್ಲ ಚಿಹ್ನೆಗಳು ಮತ್ತು ನಾವು ರೂಲ್ಸನ್ನು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟರೆ ಹದಿನೈದಕ್ಕೆ ಹದಿನೈದು ಪಡೆಯಬಹುದು ಧನ್ಯವಾದಗಳು ಫ್ರೆಂಡ್ಸ್ ನಾನು ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಹಂಚ್ಗಳು ಮಾತ್ರ ಮರಿಬೇಡಿ ಧನ್ಯವಾದಗಳು ಧನ್ಯವಾದಗಳು ನಿಮಗೆ ಶುಭವಾಗಲಿ